ಆವಾಗ ಈ ಥರದ ವಾತಾವರಣ ಇರಲಿಲ್ಲ ಚಿತ್ರರಂಗದಲ್ಲಿ. ಮೊದಲೇ ಭಾಳ ಪರಿಶುದ್ಧವಾದಂಥ ವಾತಾವರಣ. ಏನಾದರೂ ಒಂದು ಸಣ್ಣ ತಪ್ಪು ಮಾಡಿದರೆ ಅದ್ರ ಬಗ್ಗೆ ಪಶ್ಚಾತ್ತಾಪ ಪಡ್ತಾ ಇದ್ರು ಚಿತ್ರ, ವಿಶೇಷವಾಗಿ ಶೂಟಿಂಗ್ ಟೈಮಲ್ಲಿ. ಅದು ಇತ್ತಿತ್ತಲಾಗಿ ಈ ರೀತಿ ಒಂದು ಡ್ರಗ್ಗು ಮತ್ತು ಈ ಇದೆಲ್ಲ ಕೂಡ ಚಿತ್ರರಂಗ ಎಂಟ್ರ್ ಆಗಿದ್ದು ಭಾಳ ದುರದೃಷ್ಟಕರ. ದೊಡ್ಡ ಪ್ರಮಾಣದಾಗಿದೆ ಸರ್ ಅದಕ್ಕೆ. ಇದು ಚಿತ್ರರಂಗ ಒಂದೇ ಅಲ್ಲ, ಎಲ್ಲ ರಂಗದಲ್ಲೂ ಇದೆ. ವ್ಯಾಪಾರಿ ರಂಗದಲ್ಲೂ ಇದೆ, ರಾಜಕೀಯ ರಂಗದಲ್ಲೂ ಇದೆ, ಚಿತ್ರರಂಗದಲ್ಲೂ ಇದೆ. ಇಂಜಿನಿಯರ್ಸು ಮಾಡ್ತಾರೆ, ಡಾಕ್ಟರ್ಸು ಮಾಡ್ತಾರೆ. ಅದು ಚಿತ್ರರಂಗದಲ್ಲಿ ಮಾಡಿದಾಗ ಭಾಳ ಬೇಗ ಎದ್ದು ಕಾಣುತ್ತೆ. ಕಾರಣ ಏನಂತ ಹೇಳಿದರೆ, ಚಿತ್ರರಂಗದಲ್ಲಿರುವಂಥವರು ಗಾಜಿನ ಮನೆಯಲ್ಲಿ ನಿಂತ ಹಾಗೆ ನಮ್ಮನ್ನು ನೋಡಿ ಫಾಲೋ ಮಾಡುವಂಥ ಜನ ಭಾಳಷ್ಟು ಇರ್ತಾರೆ. ಮತ್ತು ಪ್ರತಿಯೊಂದು ಆ್ಯಕ್ಟಿವಿಟೀಸ್ ಮೇಲೆ ಜನರು ಕಣ್ಣಿರ್ತದೆ. ಅದು ನಾವು ರೋಲ್ ಮಾಡೆಲ್ ಆಗಿರಬೇಕು. ನಾವೇ ದಾರಿ ತಪ್ಪಿದಾಗ ಅದು ನಮ್ಮನ್ನು ಫಾಲೋ ಮಾಡುವಂಥ ಫಾಲೋಯರ್ಸ್ ಇರ್ತಾರೆ ಅಭಿಮಾನಿಗಳು. ಅವ್ರ ಮೇಲೆ ಒಂದು ದುಷ್ಪರಿಣಾಮ ಆಗ್ತದೆ, ಕೆಟ್ಟ ಸಂಸ್ಕೃತಿ ಪ್ರಾರಂಭ ಆಗ್ತದೆ. ಅದರಿಂದ ಒಂದು ಹುದ್ದೆಗೆ ಹೋದ ನಂತರ ಅದ್ರ ಬಗ್ಗೆ ಭಾಳಷ್ಟು ಜವಾಬ್ದಾರಿ ಆಗಿರಬೇಕು. ಅದು ಇವತ್ತು ಚಿತ್ರರಂಗದಲ್ಲಿ ಸ್ವಲ್ಪ ಕಡಿಮೆ ಆಗಿದೆ. ಹಾಗಂತ ಇಡೀ ಚಿತ್ರರಂಗ ಕೆಟ್ಟಿದೆ ಅಂತ ನಾನು ಹೇಳಕ್ಕೆ ತಯಾರಿಲ್ಲ. ಯಾರೋ ಒಬ್ಬಿಬ್ಬರು ಮಾಡಿದರೆ, ಬಟ್ ಒಂದೇನಂದರೆ ಒಂದು ಕೊಡ ಹಾಲಿಗೆ ಒಂದು ಹಳಕ್ಕೆ ಉಪ್ಪು ಬಿದ್ದರೆ ಹೇಗೆ ಹಾಳಾಗ್ತದೋ ಆ ರೀತಿ ಕೆಲವರು ಮಾಡಿರೋದ್ರಿಂದ ಇವತ್ತು ಚಿತ್ರರಂಗಕ್ಕೆ ಒಂಥರ ಕೆಟ್ಟ ಹೆಸರು ಬರ್ತಾ ಇದೆ. ಆದರೆ ಚಿತ್ರರಂಗದಲ್ಲಿ ಭಾಳ ಉತ್ತಮವಾದಂಥ ಜನ ಈಗಲೂ ಇದ್ದಾರೆ, ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸರ್, ಆರೋಪ ಸಾಬೀತಾದರೆ ಜಮೀರ್ ಅಹಮದ್ ಅವ್ರ ತಮ್ಮ ಆಸ್ತಿನೇ ಸರ್ಕಾರಕ್ಕೆ ಬರ್ಕೊಡ್ತೀನಿ. ಅವ್ರು ಹೇಳಿದ್ದಾರೆ, ಅವ್ರು ಹೇಳಿದ್ಮೇಲೆ ನಾನೇನು ಮಾಡಲಿ? ಅದು ಆರೋಪ ಸಾಬೀತಾದರೆ ಮಾಡ್ತಾರೆ, ಮಾಡಿಲ್ಲ ಅಂದರೆ ಇಲ್ಲ. ಇಬ್ಬರು ನಟಿಯರು ಅಲ್ಲ, ಅದು ಏನಿದ್ರು ಹೊರಗೆ ಬರಬೇಕಲ್ಲ. ಈಗ ಅವರಿಬ್ಬರು ತನಿಖೆ ನಡೀತಾ ಇದೆ, ಹೊರಗಡೆ ಬಂದರೆ ಯಾರೇ ಇರಲಿ, ಯಾರೇ ನಟರೇ ಇರಲಿ ನಟರಿಯರೇ ಇರಲಿ, ಯಾರೇ ಮಾಡಿ ತಪ್ಪಲ್ಲಿ ಸಿಕ್ಕಾಕೊಂಡ್ರೆ ಅದರದಕ್ಕೆ ಶಿಕ್ಷೆ ಅನುಭವಿಸ್ಲೇಬೇಕಾಗುತ್ತೆ. ಅಲ್ಲಿ ಕ್ಯಾಸಿನೋ ಅಲೋ ಮಾಡಿದ್ದಾರೆ, ಶ್ರೀಲಂಕಾದಲ್ಲಿ ಅಲೋ ಮಾಡಿದ್ದಾರೆ, ಗೋವಾದಲ್ಲಿ ಮಾಡಿದ್ದಾರೆ. ಇದ್ರೆ ಅವ್ರ ಬಿಸ್ನೆಸ್ ಇರ್ಬೋದು, ಅದು ನನಗೆ ಗೊತ್ತಿಲ್ಲ, ಅವ್ರ ಬಗ್ಗೆ ಮಾಹಿತಿ ಇಲ್ಲ. ಸರ್, ಈ ಸಾರಾ ಮೈಸೂರು ಟ್ವೀಟ್ ಮಾಡ್ತಾರೆ.